Hello students, welcome to Mokshika Academy. In this video, I am going to give some information regarding PGCET 2024 for MBA, MCA and MTech 2024. Adukkinda munche nama channel ya subscribe maadkondilla maadkodi. Ondu question illi enu ant helidre, when is PGCET MBA, MCA, MTech 2024? And also another one question arises. That is online exam or offline exam. So, ಇದಕ್ಕೆ ಮಾಹಿತಿಯನ್ನ ಕೊಡ್ತೀನಿ. ಸೊ ರೀಸೆಂಟ್ ಆರ್ಟಿಕಲ್ ಅಲ್ಲಿ ಬಂದಿರೋ ಪ್ರಕಾರ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು. ಮೊದಲ ಬಾರಿಗೆ ಕೆಇಎ ಪ್ರಯೋಗ ನೀಟ್ ಜೆಇಎ ಮಾದರಿ ಎಕ್ಸಾಮ್. ಸೊ ನೀಟ್ ಮತ್ತೆ ಜೆಇಎ ಎಕ್ಸಾಮ್ ಏನು, ಒಂದು ಆನ್ಲೈನ್ ಎಕ್ಸಾಮ್ ಅನ್ನ ಮಾಡ್ತಾ ಇದ್ದಾರೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅನ್ನ ಮಾಡ್ತಾ ಇದ್ದಾರೆ. ಪಿಜಿಸಿಇಟಿಗೂ ಕೂಡ ಹಾಗೂ ಡಿಸಿಇಟಿಗೂ ಕೂಡ ಅದನ್ನೇ ಅಪ್ಲೈ ಮಾಡೋಣ ಅಂತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಡಿಸಿಷನ್ ನ ತಗೊಂಡಿದೆ. ಇಲ್ಲಿ ಅಬ್ಸರ್ವ್ ಮಾಡಬಹುದು, ಏಪ್ರಿಲ್ 18 ಮತ್ತು 19 ನಡೆಯಲಿರುವ ಸಿಇಟಿ ಅರ್ಜಿ ಸಲ್ಲಿಸುವ ಅವಕಾಶ ಕೊಡಲಾಗಿದೆ. ಇದು ಸಿಇಟಿ ಬಗ್ಗೆ ಇನ್ಫಾರ್ಮೇಶನ್. ಇಲ್ಲಿ ನೀವು ನೋಡಿದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೇ ಮೊದಲ ಬಾರಿಗೆ ಸ್ನಾತಕೋತ್ತರ ಪದವಿ ಮತ್ತು ಡಿಪ್ಲೊಮೊ ಸಿಇಟಿ ಎರಡನ್ನು ಸಂಪೂರ್ಣ ಆನ್ಲೈನ್ ಗೊಳಿಸಿದೆ. ಒಂದು ಅಬ್ಸರ್ವ್ ಮಾಡ್ಬೇಕು, ಇಲ್ಲಿ ಆನ್ಲೈನ್ ಗೊಳಿಸಿದೆ ಅಂತ ಆಲ್ರೆಡಿ ಹೇಳಾಗಿದೆ. ಸೊ ಇಲ್ಲಿ ಯಾವ್ದೇ ರೀತಿಯಂತ ಚೇಂಜಸ್ ಮಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ, ಆನ್ಲೈನ್ ಎಕ್ಸಾಮ್ ಆಗಿದೆ, ದಟ್ ಇಸ್ ಕನ್ಫರ್ಮ್. ಕೆಎ ಕಾರ್ಯನಿರ್ವಾಹಕ ನಿರ್ದೇಶಕಿ ರಮ್ಯಾ ಮಾತನಾಡಿ, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುವ ಕಾರಣ ಆನ್ಲೈನ್ ಎಕ್ಸಾಮ್ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ವಿವಿಧ ಸ್ನಾತಕೋತ್ತರ ಕೋರ್ಸ್ಗಳಿಗೆ, ದಟ್ ಇಸ್ ಎಂಬಿಎ, ಎಂಸಿಎ, ಎಂಟೆಕ್, 40-45 ಹಾಗೂ ಡಿಪ್ಲೊಮೋಗೆ 20,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಆನ್ಲೈನ್ ಪರೀಕ್ಷೆ ನಡೆಸುವುದರಿಂದ ಫಲಿತಾಂಶ ಸೇರಿ ಒಟ್ಟು ಪ್ರಕ್ರಿಯೆಯನ್ನು ವೇಗವಾಗಿ ಪೂರ್ಣಗೊಳಿಸಲು. ಸೊ ಈಗ ಪಿಜಿಸಿಟಿ 2023 ಕತೆ ಎಲ್ಲರಿಗೂ ಗೊತ್ತಿದೆ. ಸೊ ಇಲ್ಲೇ ಇದ್ದಾರೆ ಸ್ಟೂಡೆಂಟ್ಸ್ ನನ್ನ ಚಾನೆಲ್ ಅಲ್ಲೇ. ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ಆಗಿ ಫೆಬ್ರವರಿ 8 ತನಕ ನಡೆಯಿತು. ಆಲ್ಮೋಸ್ಟ್ 5-6 months ಪ್ರೋಸೆಸ್ ಆಯಿತು. ಆ ಟೈಮ್ ಗ್ಯಾಪ್ ಅನ್ನ ಸಡಿಲಗೊಳಿಸೋದಕ್ಕೆ, ಕಡಿಮೆ ಮಾಡೋದಕ್ಕೆ ಏನ್ ಮಾಡಿದ್ದಾರೆ, ಕೆಇ ಅಥಾರಿಟಿ ಆನ್ಲೈನ್ ಎಕ್ಸಾಮ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದು ಆಫ್ಲೈನ್ ಎಕ್ಸಾಮ್ ಅಲ್ಲ. ಓಕೆ, ಸೊ ಆಫ್ಲೈನ್ ಎಕ್ಸಾಮ್ ಹೋಯ್ತು. ಸೊ ಇನ್ಮೇಲಿಂದ ಏನ್ ಮಾಡ್ತಾರೆ, ಆನ್ಲೈನ್ ಎಕ್ಸಾಮ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಪಿಜಿಸಿಟಿ, ಎಂಬಿಎ, ಎಂಸಿ, ಎಂಟೆಕ್ ಗೆ. ಸೊ ಐ ರಿಪೀಟ್, ಅಧಿಸೂಚನೆ ಹೊರಡಿಸಿದಾಗ, ಓಕೆ, ಪಿಸಿಇಟಿ ಅಧಿಸೂಚನೆ ಹೊರಡಿಸಿದಾಗ ಪಿಜಿಸಿಇಟಿ ಮತ್ತು ಡಿಸಿಇಟಿ ಒಟ್ಟಿಗೆ ನಡೆಸುವುದಾಗಿ ಪ್ರಕಟಿಸಿತ್ತು. ಅಂದ್ರೆ ಏಪ್ರಿಲ್ 18-19 ಸಿಇಟಿ ಏನ್ ನಡೀತೆ ಅವಾಗಲೇ ಮಾಡ್ಬಿಡೋಣ ಅನ್ಕೊಂಡಿದ್ರು, ಬಟ್ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅದು ಇನ್ನೂ ಕೂಡ ಸರಿ ಹೋಗಿಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಸಿಇಟಿ 3.5 lakh ಅಂದ್ರೆ ಆಲ್ಮೋಸ್ಟ್ 4 lakh ಸ್ಟೂಡೆಂಟ್ಸ್ ಅಟ್ ಎ ಟೈಮ್ ಬರಿತಾ ಇರ್ತಾರೆ. ಹಾಗಾಗಿ ರಿಸಲ್ಟ್ ನ ಬೇಗ ಕೊಡ್ಲಿಕ್ಕೆ ಈ ಒಂದು ರೀತಿಯ ಪ್ರಯೋಗವನ್ನ ಕೆಇ ಅಥಾರಿಟಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ, ಯಾರ್ಯಾರು ಇನ್ನೂ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ವೋ ದಯವಿಟ್ಟು ಸ್ಟಾರ್ಟ್ ಮಾಡಿ, ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಪಿಜಿಸಿಟಿ 2023-2022 ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ, ದಯವಿಟ್ಟು ನನ್ನ ಚಾನಲ್ ಅನ್ನ ಬೇರೆ ವಿದ್ಯಾರ್ಥಿ ನಿಮ್ಮ ಜೂನಿಯರ್ಸ್ ಕೂಡ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಕೂಡ ಮಾಹಿತಿ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಇಯರ್ ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ಆಗಿತ್ತು, ಈ ಇಯರ್ ಬೇಗ ಆಗುವಂತ ಚಾನ್ಸಸ್ ಇದೆ, ಜೂನ್ ಜುಲೈ ಎಲ್ಲ ಆಗುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ದಯವಿಟ್ಟು ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಫರ್ದರ್ ಅಪ್ಡೇಟ್ಸ್. ಟೈಮ್ ಟು ಟೈಮ್ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ ನಾನು. ಹಾಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಮಿಸ್ ಮಾಡ್ಕೋಬೇಡಿ, ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಸೊ ಪ್ರಿಪರೇಷನ್ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನನ್ನ ಚಾನಲ್ ಅಲ್ಲಿ ಪ್ರತಿಯೊಂದು ಇದೆ. ಇಲ್ಲ ನನಗೆ ಸ್ವಲ್ಪ ಕೋಚಿಂಗ್ ಏನಾದ್ರು ಬೇಕು ಅಂತ ಹೇಳಿದ್ರೆ, ಸೊ ಯು ಕ್ಯಾನ್ ಗೋ ಥ್ರೂ ಅವರ್ ವೆಬ್ಸೈಟ್, ದಟ್ ಇಸ್ ಕ್ಲಾಸ್ ಪ್ಲಸ್ ವೆಬ್ಸೈಟ್ ಅಲ್ಲಿ ನಮ್ದೇ ಚಾನಲ್ ಇದೆ, ಮೋಕ್ಷಿಕ ಅಕಾಡೆಮಿ ಅಂತ. ಈವನ್ ನೀವು, ನಾನು ಲಿಂಕ್ ಹಾಕಿರ್ತೀನಿ ನಿಮ್ಗೆ, ನಮ್ಮ ಮೊಬೈಲ್ ಅಪ್ಲಿಕೇಶನ್ ಲಿಂಕ್ ಕೂಡ ಹಾಕಿರ್ತೀನಿ. ಸೊ ಅಲ್ಲೂ ಕೂಡ ನೀವು ಕೋರ್ಸ್ ನ ಪರ್ಚೇಸ್ ಮಾಡಬಹುದಾಗತ್ತೆ. ಸೊ ಕೋರ್ಸಸ್ ನಿಮ್ಗೆ ಎಕ್ಸ್ಕ್ಲೂಸಿವ್ಲಿ ಫಾರ್ ಪಿಜಿಸಿಇಟಿಗೆ ನಾವು ಒಂದು ಕೋರ್ಸ್ ಅನ್ನ ಮಾಡಿದೀವಿ, ಪಿಜಿಸಿಇಟಿ ಎಂಬಿಎ 2024 ಅಂತ. ಸೊ ಆ ಕೋರ್ಸ್ ಅನ್ನ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಅನ್ನ ಮಾಡಿ ನೀವು ಪ್ರಿಪರೇಷನ್ಸ್ ನ ಸ್ಟಾರ್ಟ್ ಮಾಡಬಹುದಾಗಿದೆ. ಈ ಗೈಡೆನ್ಸ್ ಕೂಡ ನಾವು ಕೊಡ್ತಾ ಇದೀವಿ. ಸೊ ಯಾರಿಗೆ ಒಂದು ನೀಡ್ ಇದೆ ದಯವಿಟ್ಟು ಮಾಡ್ಕೊಳ್ಳಿ. ಸೊ ಇವಿಷ್ಟು ಮಾಹಿತಿ ಕೊಡೋದಕ್ಕೆ ನಾವು ಬಂದಿರೋದು, ಆದಷ್ಟು ಬೇಗ ಕಾಲ್ ಆಗುವಂತ ಚಾನ್ಸಸ್ ಇದೆ. ಸೊ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಆಮೇಲೆ ಮಿಸ್ ಆಯ್ತು ಅಂತ ನೀವು ಇದ್ ಮಾಡ್ಕೋಬೇಡಿ, ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲಿ ಹೋಗ್ಬೇಕಾಗತ್ತೆ. ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ ಹೊರತು ಡಿಕ್ರೀಸ್ ಆಗ್ತಾ ಇಲ್ಲ ಎಂಬಿಎಗೆ, ಎಂಸಿಎಗೆ.
ಸೊ ಹಾಗಾಗಿ ಸೊ ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಟು ಅಪ್ಡೇಟ್ ಗೆಟ್ ಅಪ್ಡೇಟ್ ಫ್ರಮ್ ಮೈ ಚಾನಲ್ ಟೈಮ್ ಟು ಟೈಮ್. ಥ್ಯಾಂಕ್ ಯು.